ತುಮಕೂರಿನ ದೊಡ್ಡಮಾಲೂರು ಕೆರೆಗೆ ಬಸ್ ಉರುಳಿದೆ. ಘಟನೆಯಲ್ಲಿ 4 ಮಂದಿ ಸಾವನ್ನಪ್ಪಿದ್ದಾರೆ, 40 ಜನರಿಗೆ ಗಾಯಗಳಾಗಿವೆ. ಹಿಂದೂಪುರಕ್ಕೆ ತೆರಳ್ತಾ ಇದ್ದಾಗ ಖಾಸಗಿ ಬಸ್ ಮಧುಕಿರಿ ತಾಲೂಕಿನ ದೊಡ್ಡಮಾಲೂರು ಕೆರೆಯಲ್ಲಿ ಬಿದ್ದ ಪರಿಣಾಮ ಈ ಘಟನೆ ಸಂಭವಿಸಿದೆ. ಪನಿಪಿಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಯೋಗೀಶ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯೋಗೀಶ್, ಬಸ್ ಎಲ್ಲಿಂದ ಬರ್ತಾ ಇತ್ತು, ಹಾಗೇನೇ 40 ಮಂದಿ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನು ನೀಡಿದಿರಿ, ಗಾಯಗೊಂಡವರ ಪರಿಸ್ಥಿತಿ ಹೇಗಿದೆ, ಆಸ್ಪತ್ರೆಗೆ ದಾಖಲಿಸಲಾಗಿದೆಯಾ ಹೇಗೆ? ತುಮಕೂರಿಂದ ನಮ್ಮ ಹಿಂದೂಪುರಕ್ಕೆ ತೆರಳುತ್ತಿದ್ದಂತ ಖಾಸಗಿ ಬಸ್ ಇಂದು ದೊಡ್ಡಮಾಲೂರು ಕೆರೆಗೆ ಬಿದ್ದಿದೆ. ಈ ಘಟನೆಯಲ್ಲಿ ಕೆರೆಯಲ್ಲಿ ನೀರಿಲ್ಲದ ಕಾರಣ ಒಂದು ನಾಲ್ಕು ಜನ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗ ಮೃತಪಟ್ಟವರಲ್ಲಿ ಇಬ್ಬರ ಗುರುತು ಪತ್ತೆ ಆಗಿದೆ. ಒಂದು ಲೇಪಾಕ್ಷ ಸಮಯವಿಲ್ಲ ಅಂತ 50 ವರ್ಷದ ವ್ಯಕ್ತಿ ಮತ್ತು ಚಿದಾನಂದ ಅಂತ 21 ವರ್ಷದ ಯುವಕ, ಕಾಲೇಜು ಯುವಕ ಮೃತಪಟ್ಟಿರೋದು ಗೊತ್ತಾಗಿದೆ. ಇನ್ನು ಇಬ್ರು ಗುರುತು ಪತ್ತೆ ಆಗಿಲ್ಲ. ಈ ಸುಮಾರು 5 ಗಂಟೆ ಸುಮಾರಿನಲ್ಲಿ ಒಂದು ದುರ್ಘಟನೆ ನಡೆದಿದೆ. ಈ ಸ್ಥಳಕ್ಕೆ ಏನು ಪೊಲೀಸರು ಮತ್ತೆ ಅಲ್ಲಿನ ಸ್ಥಳೀಯರು ಹೆಚ್ಚು ಭಾಗ ಬಂದು ಗಾಯಗೊಂಡವ್ರನ್ನ ತುಮಕೂರು ಹಾಗೂ ಮಧುಗಿರಿ ಆಸ್ಪತ್ರೆಗೆ ದಾಖಲನ ಮಾಡಲಾಗಿದೆ. ಈ ಘಟನೆಯಲ್ಲಿ 40ಕ್ಕೆ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಗಾಯಗೊಂಡವರಲ್ಲಿ ಬಹುತೇಕರು ಸ್ಥಿತಿ ಗಂಭೀರವಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ದಿವ್ಯಾ, ಓಕೆ ಯೋಗೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನು ಸ್ಥಳೀಯರಾದಂತಹ ಚಂದ್ರಶೇಖರ್ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್ ಅವರೇ, ದೊಡ್ಡಮಾಲೂರು ಕೆರೆಗೆ ಬಸ್ ಉರುಳಿದೆ, ಖಾಸಗಿ ಬಸ್ ಒಂದು, 40 ಜನರಿಗೆ ಗಾಯ ಅನ್ನೋ ಮಾಹಿತಿ ಕೂಡ ನಮ್ಮ ಪ್ರತಿನಿಧಿ ನೀಡಿದ್ದಾರೆ. ಸೊ ಸದ್ಯ ಪರಿಸ್ಥಿತಿ ಹೇಗಿದೆ? ಮೇಡಮ್, ಬಸ್ ಎತ್ತಿದ್ದಾರೆ ಈಗ. ಬಸ್ ಕೆಳಗಡೆ ಇದ್ದಂತ ಒಂದು 4 ಜನ ಆಲ್ರೆಡಿ ಸ್ಪಾಟ್ ಆಗಿದ್ದಾರೆ. ಒಂದು 30 ಮೆಂಬರ್ಸ್ ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಚಂದ್ರಶೇಖರ್ ಅವರೇ, ಮೃತಪಟ್ಟವರು ಯಾವೂರ್ನವರು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ, ನಿಮ್ಗೆ ಏನಾದ್ರೂ ಗೊತ್ತಿದ್ಯಾ ಅದ್ರ ಬಗ್ಗೆ? ಇನ್ನೂ ಗೊತ್ತಾಗ್ತಾ ಇಲ್ಲ ಮೇಡಮ್. ಒಬ್ರು ಕೊಡಗಿನಲ್ಲಿ ದೇವ್ರ ತೋಪಕ್ಕೆ ಸೇರಿದ್ರು, ಯಾವ ಊರ್ನವ್ರು, ಸಿಂಗ್ನಹಳ್ಳಿ ಒಬ್ರು, ಹೊಸಹಳ್ಳಿ ಒಬ್ರು, ಕೊಡಗಿನಹಳ್ಳಿ ಅವರೊಬ್ರು, ಮುಸ್ಲಿಂ ಅವರೊಬ್ರು ಅಷ್ಟ. ನಮ್ಮ ಪ್ರತಿನಿಧಿಯಿಂದ ಮಾಹಿತಿ ಬಂದಿದೆ ಚಂದ್ರಶೇಖರ್ ಅವರೇ, 40 ಜನರಿಗೆ ಗಾಯಗಳಾಗಿವೆ ಅಂತ ಹೇಳಿ. ಅವರಿಗೆ ಸೂಕ್ತ ರೀತಿಯ ಚಿಕಿತ್ಸೆ ಕೊಡಕ್ಕೆ ಸಾಧ್ಯವಾಯ್ತಾ? ಏನು ಆಸ್ಪತ್ರೆ ಎಲ್ಲ ದಾಖಲಿಸಿದ್ದೀರಾ, ಸ್ಥಳೀಯರೆಲ್ಲ ಸೇರ್ಕೊಂಡು, ಹೇಗಿದೆ ಪರಿಸ್ಥಿತಿ? ಹೌದು ಮೇಡಮ್, ಲೋಕಲ್ ಅವರು ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ. ತುಂಬಾ ಜನ ಬಂದಿದ್ದಾರೆ, ಆಂಬುಲೆನ್ಸಸ್ ಎಲ್ಲ ಬಂದಿದೆ, ಎಲ್ಲರನ್ನ ಹಾಸ್ಪಿಟಲ್ ಅಂತೂ ಕಳಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕೆರೆಗಳಿಗೆ ಬಸ್ಗಳು ಬೀಳ್ತಾನೆ ಇದ್ದಾವೆ ಚಂದ್ರಶೇಖರ್ ಅವರೇ, ಅಲ್ಲಿ ಏನಾದ್ರೂ ತಡೆಗೋಡೆನೋ ಕಟ್ಟೆಗಳೋ ಏನು ಇಲ್ವಾ, ಯಾವ ರೀತಿ ಇದೆ ಅಲ್ಲಿ? ಏನೂ ಇಲ್ಲ ಮೇಡಮ್, ಏನೂ ಇಲ್ಲ, ತುಂಬಾ ವರಸ್ತ ರೀತಿಯಲ್ಲಿದೆ. ಈ ಬಗ್ಗೆ ನೀವೇನ್ ಹೇಳ್ತೀರಿ? ಒಂದು 10 ಅಡಿ ಹೈಟ್ ಇದೆ ಮೇಡಮ್ ಅದು ಏರಿ. ಆದ್ರೆ ಅದಕ್ಕೆ ಏನೊಂದು ಮೊದ್ಲು ಇತ್ತು ತಡೆಗೋಡೆ, ಕಂಬಿ ಇತ್ತು, ಆದ್ರೆ ಈಗ ಅದನ್ನೆಲ್ಲ ತೆಗೆದು ಬಿಟ್ಟಿದ್ದಾರೆ. ಅದರಿಂದಾಗಿ ಅರ್ಧ ಈ ಮರಳಾರ್ಧಿಗಳ ಅರ್ಧ ಈ ಪೊಲೀಸ್ನವರು ಲೋಕಲ್ ಇವರು ಏನು ಮಾಡ್ತಾ ಇಲ್ಲ, ಬರೀ ಮರಳಾರಿಗಳವ್ರ ಹತ್ರ ದುಡ್ಡು ಇಸ್ಕೊಂಡ್ ಬಿಟ್ಬಿಡೋದು. ಆತತ್ ಇದು ರೋಡ್ ತುಂಬಾ ಗುಂಡಿ ಇದೆ, ಆ ಗುಂಡಿಯಲ್ಲೇ ಈಗ ಒಂದ್ ಗಾಡಿ ಬಂದ್ರೆ ಇನ್ನೊಂದ್ ಗಾಡಿ ಪಾಸ್ ಆಗಕ್ಕಾಗಲ್ಲ. ಆಪೋಸಿಟ್ ಆಟೋ ಬಂದು ಇಲ್ಲಿ ಬಿದ್ದಿರೋದು. ಚಂದ್ರಶೇಖರ್ ಅವರೇ, ಇದೇ ಮೊದ್ಲೇ ಈ ಅಪಘಾತ ಆಗಿದ್ದು, ಮುಂಚೆನಾದ್ರೂ ಈ ರೀತಿ ಅಪಘಾತಗಳು ಸಂಭವಿಸ್ತಾನೆ ಇರ್ತಾವ, ಕಂಪ್ಲೇಂಟ್ ಏನು ಕೊಟ್ಟಿಲ್ವಾ ನೀವು ಹೆಂಗೆ ಅಂತ? ಯಾರ್ ಕೇಳ್ತಾರೆ ಮೇಡಮ್ ಇದು? ಇಲ್ಲಿನ MLA ಬೇಕೇ ಆಗಿಲ್ಲ ಇವ್ರಿಗೆ. ಓಕೆ ಓಕೆ ಚಂದ್ರಶೇಖರ್ ಅವರೇ, ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದಕ್ಕಾಗಿ ನಿಮ್ಗೆ ಧನ್ಯವಾದ. ಕೊಡಗಿನಾದ್ಯಂತ ಸುರಿದ ಭಾರಿ ಮಳೆಯಿಂದಾಗಿ ಜೀವನದಿ ಕಾವೇರಿ ಉಕ್ಕಿ ಹರಿದಿದೆ. ಪರಿಣಾಮ KRS ಗೆ ಒಳಹರಿವು ಹೆಚ್ಚಾಗಿದೆ. ಆದರೆ ಜಲಾಶಯ ಭರ್ತಿಗೂ ಮುನ್ನವೇ ತಮಿಳುನಾಡಿಗೆ ನೀರು ಬಿಡಲಾಗ್ತಿದೆ ಅಂತ ಮಂಡ್ಯದ ರೈತರು ಆರೋಪಿಸಿದ್ದಾರೆ. ಜೊತೆಗೆ ನಿನ್ನೆಯಿಂದ ಪ್ರತಿಭಟನೆಗೆ ಇಳಿದಿದ್ದಾರೆ. ಈ ನಡುವೆ ಜಲಸಂಪನ್ಮೂಲ ಸಚಿವ ಬಸವರಾಜ ಬೊಮ್ಮಾಯಿ ರೈತರ ಆರೋಪವನ್ನು ಸಾರಾಸಗಟಾಗಿ ತಳ್ಳಿಹಾಕಿದ್ದಾರೆ. ಮಂಡ್ಯದಲ್ಲಿ ಕಾವೇರಿ ಗಲಾಟೆ ತೀವ್ರಗೊಳ್ಳುವ ಎಲ್ಲಾ ಲಕ್ಷಣಗಳು ಕಾಣ್ತಿವೆ. ಸರ್ಕಾರ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಬಿಡ್ತಿದೆ ಅಂತ ರೈತರು ಬೀದಿಗಿಳಿದಿದ್ದಾರೆ. ಕಾವೇರಿ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಜಿ ಮಾದೇಗೌಡ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರದ್ರು. ಈ ಕುರಿತು ಕ್ರಮ ಕೈಗೊಳ್ಳದಿದ್ರೆ ಉಗ್ರ ಹೋರಾಟ ನಡೆಸೋದಾಗಿ ಎಚ್ಚರಿಸಿದರು. ಈಗ ನಮ್ಮ ಸರ್ಕಾರಗಳು ನಿದ್ದೆ ಮಾಡ್ತಿರೋ ಕಾಣ್ತದೆ. ಇನ್ನು KRS ಬರ್ತಿನೇ ಆಗಿಲ್ಲ, ತಮಿಳುನಾಡು ನೀರು ಬಿಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಇನ್ನು KRS ಭರ್ತಿನೇ ಆಗಿಲ್ಲ. ಭರ್ತಿ ಆಗಕ್ಕೆ ಮುಂಚೆ ಒಂದು ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿಗೆ ಕೊಡ್ತೀನಿ, ಯಾವುದೇ ಕಾರಣಕ್ಕೂ ಒಂದು ಹನಿ ನೀರನ್ನ ಬಿಡಕೂಡ. ಇನ್ನು KRS ನಿಂದ ತಮಿಳುನಾಡಿಗೆ ಬಿಡುತ್ತಿರುವ ನೀರಿನ ಪ್ರಮಾಣ
ನಿನ್ನೆಗಿಂತ 2000 ಕ್ಯೂಸೆಕ್ ಹೆಚ್ಚಾಗಿದೆ ಅಂತ ಆರೋಪಿಸಿ ಮಂಡ್ಯದ ಇಂದುವಾಳು ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ರೈತ ಮುಖಂಡ ಸಿದ್ದೇಗೌಡ ನೇತೃತ್ವದಲ್ಲಿ ರೈತರು ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಭರ್ತಿಯಾಗಲು ಇನ್ನೂ 16 ಅಡಿ ಬಾಕಿ ಇರುವಾಗಲೇ ನೀರು ಬಿಡ್ತಿರೋದಕ್ಕೆ ರೈತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಇದರ ಬಗ್ಗೆ ರೈತ ಸಂಘ ತೀವ್ರವಾಗಿ ಸರ್ಕಾರವನ್ನು ಖಂಡಿಸುತ್ತೆ. ಬಿಸಿ ಚಾನೆಲ್ಗೆ ನೀರು ಬಿಡಬೇಕು, ತಕ್ಷಣ ತಮಿಳುನಾಡಿಗೆ ಹೋಗುವಂತ ನೀರನ್ನ ನಿಲ್ಲಿಸಬೇಕು. ನಿಲ್ಲಿಸದೇ ಇದ್ದಂತ ಪಕ್ಷದಲ್ಲಿ 5 ಗಂಟೆ ಒಳಗೆ ಉಗ್ರವಾದ ಪ್ರತಿಭಟನೆ ಎಲ್ಲ ಮಂಡ್ಯ ಜಿಲ್ಲಾ ಎಲ್ಲ ರಸ್ತೆಗಳನ್ನು ಬಂದ್ ಮಾಡೋಕೆ ವ್ಯವಸ್ಥೆ ಮಾಡಿದ್ದೇವೆ. ಆದರೆ ಈ ಎಲ್ಲ ಆರೋಪವನ್ನ ಜಲಸಂಪನ್ಮೂಲ ಸಚಿವ ಬಸವರಾಜ ಬೊಮ್ಮಾಯಿ ತಳ್ಳಿ ಹಾಕಿದ್ದಾರೆ. ಗುಲ್ಬರ್ಗಾದಲ್ಲಿ ಮಾತನಾಡಿದ ಅವರು ಜಲಾಶಯಕ್ಕೆ 20-25 ಸಾವಿರ ಕ್ಯೂಸೆಕ್ ನೀರು ಬರ್ತಿರೋದ್ರಿಂದ ರೈತರ ನಾಲೆಗಳಿಗೆ ನೀರು ಬಿಡಲಾಗ್ತಿದೆಯೇ ಹೊರತು ತಮಿಳುನಾಡಿಗೆ ಬಿಡ್ತಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಕದ್ದು ಮುಚ್ಚಿ ನೀರು ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಬೊಮ್ಮಾಯಿ ಸ್ಪಷ್ಟಪಡಿಸಿದ್ರು. ಒಟ್ಟಾರೆ ಈ ಎಲ್ಲಾ ವಿವಾದಕ್ಕೆ ಸದ್ಯದಲ್ಲೇ ತೆರೆಬೀಳದಿದ್ದಲ್ಲಿ ಕಾವೇರಿ ಗಲಾಟೆ ಮತ್ತೆ ಭುಗಿಲೇಳುವ ಎಲ್ಲಾ ಸಾಧ್ಯತೆಗಳಿವೆ. ಅದಕ್ಕೂ ಮುನ್ನ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಿದೆ. ರಾಜ್ಯದಲ್ಲಿ ಮಳೆ ತಗ್ಗಿದೆ, ಆದರೆ ನೆರೆ ಪರಿಸ್ಥಿತಿ ಮಾತ್ರ ಕಮ್ಮಿಯಾಗಿಲ್ಲ. ದಾವಣಗೆರೆ ಜಿಲ್ಲೆಯಲ್ಲಿ 3 ಮನೆಗಳು ವರ್ಷಧಾರಿಗೆ ನೆಲಕಚ್ಚಿವೆ. ಈ ಮಧ್ಯೆ ಹಲವು ಜಲಾಶಯಗಳು ಭರ್ತಿಯಾಗ್ತಾ ಇವೆ. ಈ ಹಿನ್ನೆಲೆಯಲ್ಲಿ ನದಿ ತೀರದ ಜನತೆಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳಲು ಸೂಚಿಸಲಾಗಿದೆ. ಬೆಳಗಾವಿ ಮಳೆ ತಂದ ಆಪತ್ತು. ರಾಜ್ಯದಲ್ಲಿ ಮಳೆ ಈಗ ತಗ್ಗಿದೆ, ಆದರೆ ಮಳೆಯ ಅವಾಂತರದಿಂದಾಗಿ ಜನತೆ ನಿರಾಶಿತರಾಗುವ ಭೀತಿಯಲ್ಲಿದ್ದಾರೆ. ಮಹಾರಾಷ್ಟ್ರದ ರಾಜಾಪುರ ಜಲಾಶಯದಿಂದ ನೀರು ಹೊರಬಿಟ್ಟ ಪರಿಣಾಮ ಬೆಳಗಾವಿಯ 2 ಹಳ್ಳಿಗಳು ಮುಳುಗಡೆಯಾಗಿವೆ. ಕೃಷ್ಣಾ, ವೇದಗಂಗಾ, ದೂಧಗಂಗಾ ನದಿಗಳು ಉಕ್ಕಿ ಹರಿತಾ ಇವೆ. 14 ಸೇತುವೆಗಳು ಮುಳುಗಡೆಯಾಗಿವೆ. ಭಾರಿ ಪ್ರವಾಹದಿಂದ ಸದಲಗ ಕಲ್ಲೋಳಿ ಗ್ರಾಮದ ಜನತೆಗೆ ಮುಳುಗಡೆ ಭೀತಿ ಎದುರಾಗಿದೆ. ಜಿಲ್ಲೆಯ ಹಲವೆಡೆ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದೆ. ಬಾಗಲಕೋಟೆ ಮಹಾ ಎಫೆಕ್ಟ್. ಮಹಾರಾಷ್ಟ್ರದಲ್ಲಿನ ವ್ಯಾಪಕ ಮಳೆ ಬಾಗಲಕೋಟೆ ಮೇಲೂ ಪರಿಣಾಮ ಬೀರಿದೆ. ಜಿಲ್ಲೆಗೆ ಒಳಹರಿವು ಹೆಚ್ಚುತ್ತಿರೋ ಕಾರಣ ಕೃಷ್ಣಾ, ಘಟಪ್ರಭಾ ನದಿಗಳು ತುಂಬಿ ಹರಿತಾ ಇವೆ. ಜಿಲ್ಲೆಯ ಮಾಚಕನೂರು ಗ್ರಾಮದಲ್ಲಿ ಹೊಳೆ ಬಸವೇಶ್ವರ ದೇಗುಲ ಜಲಾವೃತಗೊಂಡಿದ್ದು ಭಕ್ತರು ದೇವಸ್ಥಾನಕ್ಕೆ ತೆರಳಲು ಪರದಾಡುವಂತಾಗಿದೆ. ಈ ಮಧ್ಯೆ ಬ್ಯಾರೇಜ್ ಕಾಮಗಾರಿ ಇನ್ನೂ ಮುಗಿಯದ ಕಾರಣ ಸುಮಾರು 10 ಹಳ್ಳಿಗಳಲ್ಲಿ ಗ್ರಾಮಸ್ಥರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ರಾಯಚೂರು ನಾರಾಯಣಪುರ ಡ್ಯಾಂ ಭರ್ತಿ. ಇನ್ನು ರಾಯಚೂರಿನಲ್ಲಿ ನಾರಾಯಣಪುರ ಜಲಾಶಯ ಭರ್ತಿಯಾಗಿದೆ. ಈಗಾಗಲೇ 50,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ. ನದಿ ನೀರಿನ ಒಳಹರಿವು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಹಂತ ಹಂತವಾಗಿ ಹೊರಹರಿವನ್ನು ಹೆಚ್ಚಿಸಲಾಗುವುದು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಹಾಗಾಗಿ ನದಿ ತೀರದ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ. ದಾವಣಗೆರೆ ಉರುಳಿವೆ ಮನೆಗಳು. ದಾವಣಗೆರೆಯಲ್ಲೂ ಭಾರಿ ವರ್ಷಧಾರೆ. ತಾಲೂಕಿನ ಶಾಮನೂರು ಹಾಗೂ ವಡೇರತಹಳ್ಳಿಯಲ್ಲಿ 3 ಮನೆಗಳು ನೆಲಕಚ್ಚಿವೆ. ಅಲ್ಲದೆ ಚನ್ನಗಿರಿಯಲ್ಲಿ 3 ಮನೆಗಳು ಕುಸಿದಿವೆ. ತುಂಗೆ ತುಂಬಿ ಹರಿಯುತ್ತಿರುವುದರಿಂದ ಹರಿಹರ, ಹೊನ್ನಾಳಿ ತಾಲೂಕಿನ ಕೆಲ ಗ್ರಾಮಗಳ ನಡುವೆ ಸಂಪರ್ಕ ಕಡಿತವಾಗಿದೆ. ರೈತರ 100 ಪಂಪ್ಸೆಟ್ಗಳು ನೀರು ಪಾಲಾಗಿವೆ. 100 ಎಕರೆ ಭತ್ತದ ಗದ್ದೆಗಳು ಕೊಚ್ಚಿ ಹೋಗಿವೆ. ಬೆಂಗಳೂರು ಡಿಸಿಗಳ ಸಭೆ ನಡೆಸಿದ ಕಂದಾಯ ಸಚಿವ. ಇನ್ನು ರಾಜ್ಯದಲ್ಲಿ ನೆರೆ ಹಾವಳಿ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಕಂದಾಯ ಸಚಿವ ಕರುಣಾಕರ ರೆಡ್ಡಿ ಡಿಸಿಗಳ ಸಭೆ ನಡೆಸಿದರು. ನೆರೆ ಪೀಡಿತ 7 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದರು. ವಿಕಾಸಸೌಧದಲ್ಲಿ ನಡೆದ ಈ ಸಭೆಯಲ್ಲಿ ಕಾರವಾರ, ಚಿಕ್ಕಮಗಳೂರು, ಮಡಿಕೇರಿ, ಹಾಸನ, ಶಿವಮೊಗ್ಗ, ಬೆಳಗಾವಿ ಮತ್ತು ಮಂಗಳೂರು ಡಿಸಿಗಳು ಭಾಗವಹಿಸಿದರು. ಪ್ರವಾಹದ ಹಿನ್ನೆಲೆಯಲ್ಲಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.